ವಿಶಿಷ್ಟ ಪ್ರಯತ್ನದ ಮೂಲಕ ವಿಕ್ಟರಿ ಸಾಧಿಸಲು ಹೊರಟ ಜಿನಿ ಜಗದೀಶ್ ಬಾಬು. ವಿಶಿಷ್ಟ ಕತೆಗೆ ಜೀವ ತುಂಬಲು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ತುಮಕೂರಿನ ಹುಡುಗ. ಕಾಂತಾರ ನಂತರ ಕ್ಲೈಮ್ಯಾಕ್ಸ್ನಲ್ಲಿ ಥ್ರಿಲ್ಲಿಂಗ್ ಇಟ್ಟಿರುವ ವರ್ಣಂ ಚಿತ್ರ. ಹೌದು, ಇತ್ತೀಚೆಗೆ ಕನ್ನಡ ಸಿನಿಮಾ ರಂಗ ವಿಶ್ವಾದ್ಯಂತ ವಿಶ್ವ ಮನ್ನಣೆ ಪಡೀತಾ ಇದೆ. ಕನ್ನಡ ಸಿನಿಮಾ ಅಂದ್ರೆ ಅಸಡ್ಡೆ ತೋರಿಸುತ್ತಿದ್ದ ಅನ್ಯ ಇಂಡಸ್ಟ್ರಿಯವರು ಈಗ ಮಂಡಿ ಊರಿ ಕನ್ನಡ ಸಿನಿಮಾ ಅಂದ್ರೆ ಅತಿ ಹೆಚ್ಚು ಗೌರವಿಸುವ ಕಾಲ ಬಂದಿದೆ. ವಿಶ್ವ ದಾಖಲೆ ಬರೆದ ಕೆಜಿಎಫ್ ಹಾಗೂ ಚಾರ್ಲಿ ಮತ್ತು ಕಾಂತಾರ ಚಿತ್ರಗಳೇ ಇದಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಂತಿವೆ. ಇನ್ನು ಹೊಸಬರ ಚಿತ್ರ ಸೆಟ್ಟೇರಿದ್ರೆ ಸಾಕು, ಇವರು ಏನು ಮಾಡ್ತಾರೆ, ಇವರ ಸಿನಿಮಾ ಯಾರು ನೋಡ್ತಾರೆ ಎಂದು ನಮ್ಮ ಕನ್ನಡದ ಅದೆಷ್ಟು ಸ್ಯಾಂಡಲ್ವುಡ್ ಸ್ಟಾರ್ಗಳೇ ಕಾಲೆಳಿತಾ ಇದ್ರು. ಅದಕ್ಕೂ ಉತ್ತರ ಕೊಟ್ಟ ನಮ್ಮ ಕನ್ನಡಿಗರು ಹೊಸಬರ ಚಿತ್ರವನ್ನ ಯಾರು ಊಹಿಸದ ಮಟ್ಟಿಗೆ ಗೆಲ್ಲಿಸಿದ್ದಾರೆ. ಅಮೋಕ್ ಟಿವಿಯಲ್ಲಿ ನಿರೂಪಕನಾಗಿದ್ದ ಮನೋರಂಜನ್ ಈಗ ಸ್ಯಾಂಡಲ್ವುಡ್ನಲ್ಲಿ ಹೀರೋ. ತುಮಕೂರಿನ ಕಲಾವಿದರಿಗೆ ಬೆನ್ನು ತೊಟ್ಟುವ ಕೆಲಸ ಆಗಲೇ ಬೇಕಾದ ಸಂದರ್ಭವಿದು. ಹೌದು, ಕಲೆಗೆ ತವರೂರಾಗಿರುವ ಕಲ್ಪತರು ನಾಡಿನ ಕಲಾವಿದರು ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದಂಥ ಚಾಪು ಮೂಡಿಸಿ ಮುನ್ನುಗ್ಗುತ್ತಿದ್ದಾರೆ. ಇದೇ ಪೈಕಿಯಲ್ಲಿ ಇತ್ತೀಚೆಗಷ್ಟೇ ಮುಹೂರ್ತ ನೆರವೇರಿಸಿದ ವರ್ಣಂ ಚಿತ್ರವೂ ಒಂದಾಗಿದೆ. ವಿಭಿನ್ನ ಕಥಾಹಂದರದ ವರ್ಣಂ ಚಿತ್ರ, ಅದರಲ್ಲೂ ದಶಮಾನಗಳ ಕಾಲ ಸ್ಥಳೀಯರ ನಾಡಿ ಮಿಡಿತವಾದ ಅಮೋಕ್ ಟಿವಿಯಲ್ಲಿ 4 ವರ್ಷ ನಿರೂಪಕನಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ಥಳೀಯ ಕಲಾವಿದರಿಗೆ ವೇದಿಕೆ ಕಲ್ಪಿಸಿ ಸಾಧನೆಗೆ ಜೊತೆಯಾಗಿ ನಿಲ್ಲುವ ಅಮೋಕ್ ಟಿವಿಗೆ ನಾನು ಎಂದಿಗೂ ಚಿರಋಣಿ ಎಂದು ವರ್ಣಂ ಚಿತ್ರದ ನಾಯಕ ಮನೋರಂಜನ್ ತಿಳಿಸಿದ್ದಾರೆ. ನಮ್ಮ ಒಂದು ಏಮ್ ಇರೋದು 100+ ಥಿಯೇಟರ್ ರಿಲೀಸ್ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಅದೇ ತರ ಈಗ 100 ಥಿಯೇಟರ್ಸ್ ರಿಲೀಸ್ ಮಾಡೋದು ಕೂಡ ದೊಡ್ಡ ಚಾಲೆಂಜ್ ನಿಮಗೆ ಗೊತ್ತಿರಂಗೆ. ಸೊ ಇವಾಗ ನಾವೇನು ಅನ್ಕೊಂಡಿದ್ದೀವಿ, ಮೊದಲು ಸಿನಿಮಾ ಏನಿದೆ ಅಷ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ರಿಲೀಸಿಗೆ ಪ್ಲ್ಯಾನ್ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಾವು ಈ ಟೈಟ್ಲನ್ನ ಸಸ್ಪೆನ್ಸ್ ಆಗಿ ನಾವು ಅನೌನ್ಸ್ ಮಾಡಿದ್ದು, ಸೊ ಈ ಟೈಟ್ಲ್ ಮುಂಚೆ ಬೇರೆ ಇತ್ತು. ಆ ಟೈಟ್ಲನ್ನ ಯಾವಾಗ ನಾವು ಚೇಂಜ್ ಮಾಡಬೇಕಾದ ಡಿಸೈಡ್ ಆಗಿ ಯಾರಿಗೂ ಕೂಡ ರಿವೀಲ್ ಮಾಡಿರಲಿಲ್ಲ. ಮುಹೂರ್ತದ ದಿನ 2 ದಿನ ಹಿಂದೆ ಟೈಟ್ಲ್ ನಾವು ರಿವೀಲ್ ಮಾಡಿದ್ದು. ಈಗ ಟೈಟ್ಲ್ ಆಲ್ರೆಡಿ ಎಲ್ಲರ ಬಾಯಲ್ಲೂ ಕೂಡ ಟೈಟ್ಲ್ ಆಗಲೇ ನಿಂತ್ಕೊಂಡಿದೆ. ಸೊ ಇದೇ ಥರ ಮುಂದೆನೂ ಸಪೋರ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಹೌದು, ಅಮೋಕ್ ಚಂದ್ರಹಳ್ಳಿ 4-5 ವರ್ಷ ಆ್ಯಂಕರ್ ಆಗಿ ಕೆಲಸ ಮಾಡಿದೆ ನಾನು. ಸೊ ಅದನ್ನು ಉಳಿಸ್ಕೋಬೇಕು, ಯಾಕಂದರೆ ಇವತ್ತು ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಅದೂ ಒಂದು ಮೈನ್ ರೀಸನ್ನು. ಯಾಕಂದರೆ ಅಮೋಕ್ ತಂಡ ಏನಿದೆ ಅವರು ಕೂಡ ನನಗೆ ಅವಾಗ ಬೆನ್ತಟ್ಟಿ ಇಲ್ಲ ನೀನು ಮಾಡ್ತೀಯ ಮಾಡು ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿರೋದಕ್ಕೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಮೈನ್ ರೀಸನೇ ಅಮೋಕ್ ಚಾನಲ್ಲು. ಸೊ ಖಂಡಿತವಾಗ್ಲೂ ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ ಬೇಕು ನನಗೆ. ಇನ್ನು ವರ್ಣಂ ಚಿತ್ರ ಮುಹೂರ್ತ ಮುಗಿಸಿ ಈಗಾಗಲೇ ಸಿನಿಮಾ ಶೂಟಿಂಗ್ ಶುರು ಮಾಡಿದೆ. ತುಮಕೂರಿನಲ್ಲಿ ಜೀನಿ ಜಗದೀಶ್ ಅಂತಲೇ ಖ್ಯಾತಿ ಪಡೆದಿರುವ ಜಗದೀಶ್ ಬಾಬು ಈ ವಿಭಿನ್ನ ಕತೆಗೆ ತನು ಮನ ಧನ ಸಮರ್ಪಿಸಿದ್ದಾರೆ. ಇದಲ್ಲದೆ ಈ ಕತೆ ದೊಡ್ಡ ಮಟ್ಟಿಗೆ ಯಶಸ್ವಿಯಾಗುತ್ತೆ ಎಂಬ ಆತ್ಮವಿಶ್ವಾಸ ಅವರ ಹಾಕಿದ್ದಾರೆ. ಕಾಂತಾರ ಚಿತ್ರದ ಹಾಗೆಯೇ ಕೊನೆಯ 30 ನಿಮಿಷದ ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಸಖತ್ ಥ್ರಿಲ್ಲಿಂಗ್ ಕೊಡಲಿದೆ ಎಂದು ಸಿನಿಮಾ ನಿರ್ಮಾಪಕ ಜೀನಿ ಜಗದೀಶ್ ಬಾಬು ತಿಳಿಸಿದ್ದಾರೆ. ಆ ಒಂದು ಚಿತ್ರದಲ್ಲಿ ವಿಶಿಷ್ಟವಾಗಿ ನೀವು ಪ್ರೀತಿ ನೋಡ್ಬೋದು, ಥ್ರಿಲ್ಲರ್ ನೋಡ್ಬೋದು, ಕ್ರೈಮ್ ನೋಡ್ಬೋದು, ಕಾಮಿಡಿನೂ ನೋಡ್ಬೋದು. ಸೊ ಅದ್ರ ಓವರಾಲ್ ಆಗಿ ಒಂದು ಸಿನಿಮಾದಲ್ಲಿ ಏನೇನೆಲ್ಲ ಇರ್ಬೋದು ಅದು ಸಿನಿಮಾದಲ್ಲಿ ಖಂಡಿತ ಇದೆ. ಅದು ಸರ್, ಖಂಡಿತ ನಾವು 100 ಚಿತ್ರಮಂದಿರಗಳಿಗಿಂತ ಅಧಿಕವಾಗಿ ನಾವು ಬಿಡುಗಡೆ ಮಾಡಬೇಕು ಅಂತ ನಮ್ಗೆ ಭಾಳ ಆಸೆ ಇದೆ. ಸೊ ನಮ್ಗಳಿಗೆ ನಿಮ್ಮಂಥ ಸಹಕಾರ ಯಾವ ಥರ ಎಲ್ಲ ಮುಂದೆ ಬಂದಾಗ ಅದು ಖಂಡಿತವಾಗ್ಲೂ 100ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತೀವಿ. ಒಂದು ಒಳ್ಳೆ ಚಿತ್ರನ ಖಂಡಿತ ಅರಸ್ತಾರೆ, ಆಶೀರ್ವಿಸ್ತಾರೆ ಅಂತ ಗೆಲ್ಲುತ್ತೆ. ಹೌದು, ಖಂಡಿತ ಹೌದು 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 100% ಕಂಟೆಂಟ್ ಇದೆ ಸರ್, 100%. ನೀವೇನು ಕಾಂತಾರ ಸಿನಿಮಾ ನೋಡಿದ್ರಿ ಅದು ವಿಭಿನ್ನವಾಗಿತ್ತು, ಇದು ಅದಕ್ಕಿಂತ ವಿಭಿನ್ನವಾಗಿ ಖಂಡಿತವಾಗ್ಲೂ ಇರುತ್ತೆ ಸರ್. ನಾ ಕೊನೆಯ 20 ನಿಮಿಷ ಕಾಂತಾರದಲ್ಲಿ ಏನು ಜನ ಕೂತು ನೋಡಿದ್ರಲ್ಲ, ಆ 30 ನಿಮಿಷ ನಮ್ಮ ಸಿನಿಮಾದಲ್ಲಿ ನಾವೊಂದು ವಿಶಿಷ್ಟವಾದಂಥ ಒಂದು ಭಾಷೆ ಉಪಯೋಗಿಸಿದ್ದೀವಿ. ಆ ಭಾಷೆ ಜನಗಳ ಬಾಯಲ್ಲಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಅದು ಇವತ್ತು ಏನು ನಾನು ಹೇಳ್ತಾ ಇದ್ದೀನಿ ಈ ಮಾತು ಖಂಡಿತ ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರಿಂದ ಆಚೆ ಬಂದಿದ್ದ ಜನಗಳ ಬಾಯಲ್ಲಿ ಖಂಡಿತ ಬರುತ್ತೆ ಸರ್. ಅದು ಆ ನಂಬಿಕೆ, ಯಾಕೆಂದರೆ ನಾನೊಬ್ಬ ನಿರ್ಮಾಪಕನಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಆಡಿಯನ್ಸ್ ಆಗಿ ಸಿನಿಮಾನ ಸ್ಟೋರಿ ಕೇಳಿರೋದು. ಸೊ ಆ ನಂಬಿಕೆ ಇದೆ ಸರ್. ಏನೇ ಆಗಲಿ, ಹೊಸ ಕತೆ ಮೂಲಕ ಹೊಸತನ ಇಟ್ಟುಕೊಂಡು ಬಂದು ನಮ್ಮ ಕನ್ನಡಿಗರ ಮುಂದೆ ನಿಂತರೆ ಅಂತಹ ಸಿನಿಮಾವನ್ನು ನಮ್ಮ ಕನ್ನಡದ ಮಂದಿ ಎಂದಿಗೂ ಕೈ ಬಿಡುವುದಿಲ್ಲ ಎನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಕ್ ಟಿವಿ.